ಅಲ್ಕೋಹಾಲ್ ಕುಡಿಯಲ್ಲ ಅಂತೀರಾ, ಶುದ್ಧ ಶಾಖಾಹಾರಿ ಅಂತ ಹೇಳ್ತೀರಾ. ಮೌತ್ ವಾಶ್ ಬೇಕು ಅಂತಂದಾಗ ಅಲ್ಕೋಹಾಲ್ ಬೇಸ್ಡ್ ಮೌತ್ ವಾಶ್ ಯೂಸ್ ಮಾಡ್ತೀನಿ ಅಂತ ಹೇಳ್ತೀರಾ. ಕ್ಲೋಎಕ್ಸು ಅದು ಇದು ಯಾವುದೋ ಬ್ರ್ಯಾಂಡ್ ಹೆಸರು ತೊಡೋಕ್ಕಾಗಲ್ಲ, ಬಟ್ ಅಲ್ಕೋಹಾಲ್ ಬೇಸ್ಡ್ ಮೌತ್ ವಾಶೇ ಇರೋದಿಲ್ಲ, ರೈಟ್? ಈಗ ಅದು ಚಿಂತೆ ಬೇಡ. ನಾವೇನು ಮಾಡಿದ್ರು ಅಂತಂದರೆ ಐಆರ್ಡಿ ಅಂತ ಒಂದು ಇದು ಕ್ಲಾಸಿಕಲ್ ಆಯಿಲು, ಹಿರಿಮೇದಾದಿ ತೈಲ ಅಂತ ಹೇಳ್ತಾರೆ. ಇದ್ರ ಎಫಿಕೆಸಿ ಓ ಹಾಗಿದ್ರೆ ಅಲ್ಕೋಹಾಲ್ ಬೇಸ್ಡ್ಗೆ ಇದಕ್ಕೂ ಸೇಮ್ ಎಫಿಕೆಸಿ ಬರುತ್ತೆ ಅಂತ ಕೇಳ್ತಾರೆ. ನಾವೇನು ಮಾಡಿದ್ರು ಅಂತಂದರೆ ಇದಕ್ಕೆ ಟೆಸ್ಟ್ ಮಾಡಿದ್ವಿ. ಏನು ಟೆಸ್ಟ್ ಮಾಡಿದ್ವಿ ಅಂತಂದರೆ, ಒಂದು ನಮ್ಮ ಆಯಿಲ್ ತೊಗೊಂಡ್ವಿ ಐಆರ್ಡಿ, ಇನ್ನೊಂದು ಏನು ಮಾಡಿದ್ದು ಅಂತಂದರೆ ಮಾರ್ಕೆಟಲ್ಲಿ ನಿಮ್ಮ ಫೇವ್ರೇಟ್ ಕೋಲ್ ಪೇಸ್ಟ್ ಯಾವುದ್ರಿ ಅಂತಂದರೆ ನೀವು ಹೇಳ್ತೀರಾ, ಆ ಬ್ರ್ಯಾಂಡ್ದು ಕೂಡ ಆಯಿಲ್ ತೊಗೊಂಡ್ವಿ. ಇನ್ನೊಂದು ಫೇವ್ರೇಟ್ ಮೌತ್ ವಾಶ್ ಯಾವುದ್ರಿ ಅಲ್ಕೋಹಾಲ್ ವೇಸ್ಟ್ ಅಂತ ಅದು ಕೂಡ ಹೇಳ್ತೀರಾ. ಆ ಮೂರು ಜನರು ತೊಗೊಂಡ್ಬಿಟ್ಟು ಕಂಪೇರ್ ಮಾಡಿದ್ವಿ. ಏನು ಕಂಪೇರ್ ಮಾಡಿದ್ವಿ? ಅಗೇನ್ಸ್ಟ್ 3 different ಓರಲ್ ಹೆಲ್ತ್ ಪ್ರಾಬ್ಲಮ್ಸ್, ಸಲೈವ ಆಯಿತು, ಗಿಂಗಿವಿಟಿಸ್ ಆಯಿತು, ಪೇರೋಡೆಂಟಲ್ ಕೇಸಸ್ ಆಯಿತು. ಇದು ಮೂರು ಕೇಸಸ್ಸಲ್ಲಿ ನಾವು ಸ್ಟಡಿ ಮಾಡಿದಾಗ, ಸ್ವಲ್ಪ ಝೂಮ್ ಮಾಡಿ ನೀವು, ಇಲ್ಲಿ ಗುಡುಚಿದೇನಿದೆ ಅಲ್ಲ ಆಯಿಲು, ಈ ಗುಡುಚಿ ಆಯಿಲ್ ಏನು ಮಾಡಿದೆ ಅಂದರೆ ಝೋನ್ ಆಫ್ ಇನ್ಹಿಬಿಷನ್. ಝೋನ್ ಆಫ್ ಇನ್ಹಿಬಿಷನ್ ಅಂತಂದರೆ ಅಗೇನ್ಸ್ಟ್ ದ ಬ್ಯಾಕ್ಟೀರಿಯಾ ಫೈಟಿಂಗ್ ಕೆಪಾಸಿಟಿ ಗುಡುಚಿ ಇರ್ಮದೈತೆ ಅಲ್ಲ, ಆಲ್ಮೋಸ್ಟ್ 2 times ಹೈಯರ್ ಎಫಿಕೆಸಿ ತೋರಿಸಿದೆ ಈ ಮೂರು ಓರಲ್ ಹೆಲ್ತ್ ಪ್ರಾಬ್ಲಮ್ಸಲ್ಲಿ. ಅರ್ಥ ಆಯ್ತಾ? ಇವಾಗ ಅಲ್ಕೋಹಾಲ್ ಕುಡಿದೇ ಕೂಡ ನಿಮ್ಮ ಓರಲ್ ಕ್ಯಾವಿಟಿನ ಅಥವಾ ಓರಲ್ ಹೆಲ್ತ್ ಪ್ರಾಬ್ಲಮ್ಸನ್ನು ಕರೆಕ್ಟಾಗಿ ಮೇಂಟೈನ್ ಮಾಡ್ಬೋದು.